ಆದಿಗ ಸಮಾಜಕ್ಕೆ ಟಿಕೆಟ್ ನೀಡಲು ರಾಮಣ್ಣ ಆಗ್ರಹ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಲಿಂಗಸೂರು ಕ್ಷೇತ್ರದಿಂದ ಎಲ್ಲ ಪಕ್ಷದವರು ಮಾದಿಗ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಎಂದು ಆದಿ ಜಾಂಬವ ಸೇವಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ರಾಮಣ್ಣ ಒತ್ತಾಯಿಸಿದರು. ಅವರಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಲಿಂಗಸೂರು ಮಾತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದೆ. ಇದುವರೆಗೂ ಮಾದಿಗ ಸಮಾಜದಿಂದ ಯಾರೂ ಕೂಡ ಶಾಸಕರಾಗಿಲ್ಲ. ಕ್ಷೇತ್ರದಲ್ಲಿ 40,000ಕ್ಕೂ ಹೆಚ್ಚು ಮಾದಿಗ ಸಮಾಜದ ಮತದಾರರು ಇದ್ದಾರೆ. ಈ ನಿಟ್ಟಿನಲ್ಲಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಾದಿಗ ಸಮಾಜದ ಅರ್ಹ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದರೆ ಎಲ್ಲ ಸಮಾಜದ ಮತದಾರರನ್ನ ಒಗ್ಗೂಡಿಸಿ ಗೆಲ್ಲಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಗೌರವ ಅಧ್ಯಕ್ಷ ವಿಹೆಚ್ ಗುಂಡಳ್ಳಿ, ಯಮುನಪ್ಪ, ಗಿರಿಜಾಲಿ, ಎನ್ ನರಸಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಮುದಾಯವನ್ನು ಸಣ್ಣ ಸಣ್ಣ ಒಂದು ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನೈ ಭವನ ಅಂತ ಒಂದು ಭವನನ ನಮ್ಮ ಖರ್ಚಿನಲ್ಲಿ ಅದನ್ನು ಮಾಡಿಕೊಂಡಿದ್ದೀವಿ. ಈಗ ಮುಂಬರುವ ವಿಧಾನಸಭಾ ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ 7 ಕ್ಷೇತ್ರಗಳ ಪೈಕಿ ಲಿಂಗಸೂರು ಮಾತ್ರ ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈವರೆಗೂ ನಮ್ಮ ಲಿಂಗಸೂರು ಕ್ಷೇತ್ರದಿಂದ ಒಬ್ಬರು ಮಾದಿಗ ಸಮಾಜದ ಯಾರು ಎಂ ಎಲ್ ಎ ಆಗಿಲ್ಲ. ಒಂದು ಸಾರಿ ಅವಕಾಶ ಕೊಟ್ಟರು, ಅದರ ನಂತರ ಮತ್ತೆ ಬೇರೆ ಬೇರೆ ಸ್ಪೃಶ್ಯ ಪರಿಶಿಷ್ಟ ಜಾತಿಯವರಿಗೆ ಅವಕಾಶ ಕೊಟ್ಟು ಅವರನ್ನೇ ಶಾಸಕರನ್ನಾಗಿ ಮಾಡ್ತಾ ಬಂದಿದೆ. ಅದಕ್ಕೆ ಈಗೇನು ಈಗ ಮುಂಬರುವ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಸೂರು ಏಕೈಕ ಪರಿಶಿಷ್ಟ ಜಾತಿಗೆ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಆಮೇಲೆ ಸುಮಾರು ಮಾದಿಗ ಸಮಾಜದ 40,000ಕ್ಕೂ ಹೆಚ್ಚು ಮತದಾರರಲ್ಲಿ ಇರುವುದಾಗಿ ತಿಳಿದು ಬಂದದ. ಆ ಕಾರಣದಿಂದಾಗಿ ಈ ಸಾರಿ ಎಲ್ಲ ಪಕ್ಷಗಳಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಆದಿಜಂಬಾವ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮಾದಿಗ ಸಮಾಜದ ಯಾರಾದರೂ ಒಬ್ಬ ಅರ್ಹ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಲ್ಲಿ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಆ ಕ್ಷೇತ್ರದಲ್ಲಿ ಎಲ್ಲ ತಿರುಗಾಡಿ ಒಗ್ಗೂಡಿಸಿ ಅವರನ್ನು ಗೆಲ್ಲಿಸೋ ಪ್ರಯತ್ನ ಮಾಡ್ತೀವಂತ ನಾನು ಈ ಸಂದರ್ಭ